ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಇಲ್ಲಿಯವರೆಗೆ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಹೊಸ ಸೀರಿಯಲ್ಗಳು ಬಂದಿದ್ದಾವೆ, ಸಾಕಷ್ಟು ಸೀರಿಯಲ್ಗಳು ಮುಕ್ತಾಯ ಕೂಡ ಆಗಿದ್ದಾವೆ. ಆದರೆ ಎಲ್ಲ ಸೀರಿಯಲ್ಗಳು ಕೂಡ ಜನತೆಗೆ ಇಷ್ಟ ಆಗಿಲ್ಲ. ಕೆಲವೊಂದಷ್ಟು ಸೀರಿಯಲ್ಗಳು ಮಾತ್ರನೇ ಜನತೆಗೆ ತುಂಬಾ ಇಷ್ಟವಾಗಿರುವಂಥದ್ದು. ಹಾಗೆಯೇ ಆ ಸೀರಿಯಲ್ನಲ್ಲಿ ಇರುವಂತಹ ಜೋಡಿನ ಕೂಡ ಜನತೆ ತುಂಬಾ ಇಷ್ಟಪಡ್ತಾ ಇದ್ರು. ಈ ರೀತಿಯಾಗಿ ಜನತೆ ತುಂಬಾ ಇಷ್ಟಪಟ್ಟಂತಹ ಕಲರ್ಸ್ ಕನ್ನಡದ ಒಂದು ಸೀರಿಯಲ್ ಅಂತ ಹೇಳಿದ್ರೆ ಅದು ನಮ್ಮನೆ ಯುವರಾಣಿ ಅನ್ನುವಂತಹ ಸೀರಿಯಲ್. ಈ ಸೀರಿಯಲ್ನಲ್ಲಿ ಅನಿಕೇತ್ ಹಾಗೆಯೇ ಮೀರಾ ಜೋಡಿನ ಕೂಡ ಜನತೆ ತುಂಬಾ ಇಷ್ಟಪಟ್ಟಿದ್ರು. ಇವರಿಬ್ಬರು ನಿಜ ಜೀವನದಲ್ಲೂ ಕೂಡ ಜೋಡಿಗಳೇನೋ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಜೋಡಿನ ಜನತೆ ಇಷ್ಟಪಟ್ಟಿತ್ತು. ಹಾಗೆಯೇ ನಿಜ ಜೀವನದಲ್ಲೂ ಕೂಡ ಇವರಿಬ್ಬರು ಮದುವೆ ಆಗಬೇಕು ಅಂತ ಹೇಳಿ ತುಂಬಾ ಜನ ಅಭಿಮಾನಿಗಳು ಆಸೆ ಪಟ್ಟಿದ್ರು. ಅನಿಕೇತ್ ಮೀರಾ ಜೋಡಿನ ಇಷ್ಟಪಡ್ತಾ ಇದ್ದಂತಹ ಜನತೆ ಇವರಿಗೋಸ್ಕರನೇ ಸೀರಿಯಲ್ ಅನ್ನು ಕೂಡ ನೋಡ್ತಾ ಇದ್ರು ಅಂತಾನೆ ಹೇಳಬಹುದು. ಯಾವ ವಾರದ ಸಂಚಿಕೆಗಳಲ್ಲಿ ಅನಿಕೇತ್ ಹಾಗೆಯೇ ಮೀರಾ ತುಂಬಾ ಜಾಸ್ತಿ ಕಾಣಿಸಿಕೊಳ್ತಾರೋ ಆ ವಾರದ ಟಿಆರ್ಪಿ ತುಂಬಾ ಜಾಸ್ತಿ ಬರ್ತಾ ಇತ್ತು. ಒಟ್ಟಾರೆಯಾಗಿ ಜನತೆ ನಮ್ಮನೆ ಯುವರಾಣಿ ಸೀರಿಯಲ್ ಅಂದ್ರೇನೆ ಅನಿಕೇತ್ ಮೀರಾ, ಅನಿಕೇತ್ ಮೀರಾ ಅಂದ್ರೇನೆ ನಮ್ಮನೆ ಯುವರಾಣಿ ಸೀರಿಯಲ್ ಅನ್ನುವಷ್ಟರ ಮಟ್ಟಿಗೆ ಈ ಜೋಡಿನ ಇಷ್ಟಪಟ್ಟಿದ್ರು. ಇವರಿಬ್ಬರ ಪ್ರೀತಿಯ ಸಂಚಿಕೆಗಳು ತುಂಬಾ ಒಳ್ಳೆಯ ಟಿಆರ್ಪಿನ ಗಳಿಸ್ಕೊಳ್ತಾ ಇದ್ವು. ಇವರಿಬ್ಬರ ಮದುವೆಯ ಎಪಿಸೋಡ್ ಯಾವಾಗ ಬರುತ್ತೆ ಆಗ ನಮ್ಮನೆ ಯುವರಾಣಿ ಸೀರಿಯಲ್ ದಾಖಲೆಯ ಟಿಆರ್ಪಿನ ಕೂಡ ಗಳಿಸ್ಕೊಂಡಿತ್ತು. ಬಟ್ ಕೆಲವೊಂದಷ್ಟು ತಿಂಗಳುಗಳ ಹಿಂದೆ ಇವರಿಬ್ಬರು ಕೂಡ ಈ ಸೀರಿಯಲ್ ಅನ್ನ ಬಿಟ್ಟು ಹೊರಗಡೆ ಬಂದಿದ್ರು. ಆಗ ಜನತೆ ಇವರನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ರು ಅಂತಾನೆ ಹೇಳಬಹುದು. ಹಾಗೆಯೇ ಇವರಿಬ್ಬರು ಆದಷ್ಟು ಬೇಗನೆ ಮತ್ತೆ ನಮ್ಮನೆ ಯುವರಾಣಿ ಸೀರಿಯಲ್ಗೆ ವಾಪಸ್ ಬರಲಿ ಅಂತ ಹೇಳಿ ಜನತೆಯ ರಿಕ್ವೆಸ್ಟ್ ಆಗಿತ್ತು. ಅನಿಕೇತ್ ಹಾಗೆಯೇ ಮೀರಾ ಕೆಲವು ತಿಂಗಳುಗಳ ಕಾಲ ಮಾತ್ರನೇ ಈ ಒಂದು ಸೀರಿಯಲ್ನಿಂದ ದೂರ ಇರ್ತಾರೆ, ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಿ ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು. ಇದರಿಂದ ಜನತೆಗೆ ಒಂದು ಹೋಪ್ ಇತ್ತು, ಅನಿಕೇತ್ ಹಾಗೆಯೇ ಮೀರಾ ಈ ಜೋಡಿನ ಮತ್ತೆ ನಾವು ತೆರೆ ಮೇಲೆ ನೋಡಬಹುದು ಅಂತ ಹೇಳಿ. ಆದರೆ ತಿಂಗಳುಗಳ ಮೇಲೆ ತಿಂಗಳುಗಳು ಕಳಿತಾನೆ ಇದ್ದಾವೆ, ಆದರೂ ಕೂಡ ಅನಿಕೇತ್ ಮೀರಾ ಇಬ್ಬರು ಕೂಡ ವಾಪಸ್ ಬರುವಂತಹ ಯಾವುದೇ ಒಂದು ಸೂಚನೆ ಸಿಕ್ಕಿರಲಿಲ್ಲ. ಈ ನಡುವೆನೆ ನಮ್ಮನೆ ಯುವರಾಣಿ ಸೀರಿಯಲ್ನ ಅಭಿಮಾನಿಗಳಿಗೆ ಇನ್ನೊಂದು ಶಾಕ್ ಆದಿತ್ತು. ಅದೇನಪ್ಪ ಅಂತ ಹೇಳಿದ್ರೆ ನಮ್ಮನೆ ಯುವರಾಣಿ ಸೀರಿಯಲ್ ಇದೇ ತಿಂಗಳು ಅಂತ ಹೇಳಿದ್ರೆ ಸೆಪ್ಟೆಂಬರ್ ತಿಂಗಳಂದು ಮುಕ್ತಾಯವಾಗುತ್ತೆ ಅನ್ನುವಂತಹ ಪಕ್ಕಾ ಮಾಹಿತಿ. ಈ ಮಾಹಿತಿಯಿಂದಾಗಿ ತುಂಬಾ ಜನ ಬೇಸರವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಅಟ್ಲೀಸ್ಟ್ ಇವಾಗಾದ್ರೂ ಸಂಚಿಕೆನ ಮುಕ್ತಾಯ ಮಾಡುವಂತಹ ಕೊನೆಯ ಕೆಲವೊಂದಷ್ಟು ಎಪಿಸೋಡ್ಗಳಲ್ಲಾದ್ರೂ ಅನಿಕೇತ್ ಮೀರಾ ಇಬ್ಬರನ್ನ ವಾಪಸ್ ಕರ್ಕೊಂಡು ಬನ್ನಿ ಅಂತ ಹೇಳಿ ಅಭಿಮಾನಿಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು. ಸೊ ಇದೀಗ ಸೀರಿಯಲ್ ತಂಡದವರು ಅಭಿಮಾನಿಗಳ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಅನಿಕೇತ್ ಹಾಗೆಯೇ ಮೀರಾ ಇಬ್ಬರನ್ನ ಕೂಡ ಮತ್ತೆ ಕಿರುತೆರೆ ಮೇಲೆ ತರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಪ್ರಯತ್ನದ ಮೊದಲನೇ ಹೆಜ್ಜೆ ಅನ್ನೋ ರೀತಿಯಲ್ಲಿ ಮೀರಾ ಪಾತ್ರವನ್ನು ಮಾಡ್ತಾ ಇದ್ದಂತಹ ಅಂಕಿತಾ ಅಮರ್ ಅವರನ್ನು ಈಗಾಗಲೇ ಸೀರಿಯಲ್ ತಂಡದವರು ಕಾಂಟ್ಯಾಕ್ಟ್ ಮಾಡಿದ್ದು. ಅಂಕಿತಾ ಅಮರ್ ಅವರು ಸೀರಿಯಲ್ನ ಶೂಟಿಂಗ್ ತಂಡವನ್ನು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಸೊ ಹೀಗಾಗಿನೇ ನಮ್ಮನೆ ಯುವರಾಣಿ ಸೀರಿಯಲ್ನ ಅಂತಿಮ ಎಪಿಸೋಡ್ಗಳಲ್ಲಿ ಮೀರಾ ಪಾತ್ರಧಾರಿಯ ವಾಪಸಾತಿ ಆಗತ್ತೆ ಅನ್ನೋದು 100% ಪಕ್ಕ ಆಗಿರುವಂಥದ್ದು. ಆದರೆ ಅನಿಕೇತ್ ಪಾತ್ರಧಾರಿ ವಾಪಸಾತಿ ಆಗುವಂತಹ ಚಾನ್ಸ್ ತುಂಬಾ ಕಡಿಮೆ ಇದೆ. ದೀಪಕ್ ಗೌಡ ಅವರು ಸೀರಿಯಲ್ ತಂಡವನ್ನು ಇನ್ನೂ ತನಕ ಕೂಡ ಜಾಯ್ನ್ ಆಗಿಲ್ಲ, ಹಾಗೆಯೇ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಕೂಡ ಇಲ್ಲ. ಇದರಿಂದಾಗಿನೇ ಅಭಿಮಾನಿಗಳಿಗೆ ತಕ್ಕ ಮಟ್ಟಿಗೆ ಖುಷಿಯಾಗಿದೆ. ಆದರೆ ಇಬ್ಬರು ಕೂಡ ಜೋಡಿಯಾಗಿ ವಾಪಸ್ ಬಂದರೆ ತುಂಬಾ ಖುಷಿ ಪಡ್ತಾರೆ ಜನತೆ. ಸೊ ಹೀಗಾಗಿನೇ ದೀಪಕ್ ಗೌಡ ಅವರು ಅಂತ ಹೇಳಿದ್ರೆ ಅನಿಕೇತ್ ಪಾತ್ರವನ್ನ ಮಾಡಿರುವಂತಹ ನಟ ಕೂಡ ವಾಪಸ್ ಬರಲಿ. ಎಲ್ಲಾ ಎಪಿಸೋಡ್ಗಳಲ್ಲೂ ಅಲ್ಲದೆ ಇದ್ರೂ ಕೂಡ ಅಂತಿಮವಾದಂತಹ ಒಂದು 3-4 ಎಪಿಸೋಡ್ಗಳಲ್ಲಿ ಈ ಜೋಡಿ ಒಟ್ಟಿಗೆ ಕಾಣಿಸಿಕೊಳ್ಳಿ ಅಂತ ಹೇಳಿ ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಅನಿಕೇತ್ ಪಾತ್ರಧಾರಿಯ ವಾಪಸಾತಿಯ ಬಗ್ಗೆ ಏನೇ ಒಂದು ಅಪ್ಡೇಟ್ ಸಿಕ್ಕಿದ್ರು ಖಂಡಿತವಾಗ್ಲೂ ನಾನು ನಿಮಗೆ ಇನ್ನೊಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ನಮ್ಮನೆ ಯುವರಾಣಿ ಸೀರಿಯಲ್ನ ಅಂತಿಮ ಎಪಿಸೋಡ್ಗಳಲ್ಲಿ ಮೀರಾ ಪಾತ್ರಧಾರಿ ಕಾಣಿಸಿಕೊಳ್ಳೋದಂತೂ 100% ಪಕ್ಕ ಆಗಿದೆ. ಇದೇ ರೀತಿಯಾಗಿ ಅನಿಕೇತ್ ಅವರು ಕೂಡ ವಾಪಸ್ ಬರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.